ಮನೆಗಳ ಹಂಚಿಕೆ ವಿಷಯದಲ್ಲಿ ಚುಕ್ಕೋಡಿ ಸದಲಗ ಮತಕ್ಷೇತ್ರದಲ್ಲಿ ಯಾವುದೇ ತರಹದ ತಾರತಮ್ಯವಾಗಬಾರದೆಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅವರು ಸ್ವಗ್ರಾಮವಾದ ಯಕ್ಸಂಬಾದಲ್ಲಿ ಗಣೇಶ ಹಬ್ಬದ ನಿಮಿತ್ತವಾಗಿ ಘನಹೋಮ ಹಾಗೂ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪತ್ರಕರ್ತರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು. ಪ್ರತಿ ವರ್ಷವೂ ಗಣೇಶ ಚತುರ್ಥಿ ಹಬ್ಬದ ನಿಮಿತ್ತವಾಗಿ ಮಹಾಪ್ರಸಾದ ಆಯೋಜನೆ ಮಾಡಲಾಗುತ್ತಿತ್ತು. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಈ ವರ್ಷ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಮತ್ತು ಹನುಮಾನ್ ಗಜಾನನ್ ಮಂಡಳ ವತಿಯಿಂದ 3400 ಕುಟುಂಬಗಳಿಗೆ ಆಹಾರ ಧಾನ್ಯದ ಕಿಟ್ ಅನ್ನು ನೀಡಲಾಗಿದೆ ಎಂದರು. ಇಲ್ಲಿವರೆಗೆ ಯಾರಿಗೂ ಕೂಡ ಮನೆ ವಿತರಣೆ ಮಾಡಬೇಡದಾಗಲಿ ಅಥವಾ ಜನರನ್ನು ಸ್ಥಳಾಂತರ ಮಾಡುವ ವಿಚಾರದಾಗಲಿ ನಾವು ಒಳ್ಳೆ ಕಾರ್ಯವನ್ನು ಮಾಡಿದೆವು. ಇನ್ನೂ ಈಗ ಇದರ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದನ್ನು ರಾಜಕೀಯ ಲಾಭ ಯಾರು ಪಡೆದುಕೊಳ್ಬಾರ್ದು. ಇದನ್ನು ನಾವು ನೇರವಾಗಿ ಜನರಿಗೆ ಎಲ್ಲಿ ಅನ್ಯಾಯ ಆದರೆ ಸರಿಪಡಿಸುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾವು ಹೋಗಿ ವಿನಂತಿ ಮಾಡ್ಕೋತೀನಿ. ಜಿಲ್ಲಾಧಿಕಾರಿಗಳಿಗೂ ಕೂಡ ನಿನ್ನೆ ನಾವು ಮೀಟಿಂಗ್ ಮಾಡಿದ್ದೀನಿ. ಅದಕ್ಕೆ ನಾವು ಯಾರಿಗೂ ಕೂಡ ಈ ಮುಳುಗಡೆ ಆಗಿದ್ದ ಪ್ರದೇಶದಾಗ ಈ 10,000 ರೂಪಾಯಿ ಹಂಚಿಕೆ ಮಾಡೋದಿರಲಿ, ಎ ಇರಲಿ, ಬಿ ಇರಲಿ, ಸಿ ಇರಲಿ, ನಿಮ್ಮ ಪತ್ರಿಕೆ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ನೀವು ಅದನ್ನು ನಾಡಿ ಒಂದು ಅನುಭವ ಐತಿ, ಕೆಟ್ಟ ಅನುಭವ ಆಗೈತಲ್ಲ, ಇಂಥ ಟೈಮ್ದಾಗ ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ದಯವಿಟ್ಟು ನಾವು ವಿನಂತಿ ಮಾಡ್ಕೋತೀನಿ. ಮುಂಬರುವ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸುವ ಆಸೆಯನ್ನು ವ್ಯಕ್ತಪಡಿಸಿದ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಈ ಕುರಿತಾಗಿ ಪಕ್ಷದ ಹೈಕಮಾಂಡ್ನೊಂದಿಗೆ ಚರ್ಚಿಸಲಾಗಿದೆ ಎಂದರು. 3,400 ಪ್ರತಿ ವಾರ್ಡಿಗೆ 800 3,400 ಕಿಟ್ಗಳನ್ನು ನಿನ್ನಿಂದ ಹಂಚಿಕೆ ಮಾಡ್ತಾ ಇದ್ದೀವಿ. ಈಗ ಎಕ್ಸಾಮ ಕೊಡ್ತೀವಿ, ಮತ್ತು ಮುಂದೆ ಕೊಡ್ತೀವಿಲ್ಲ, ಮುಂದೆ ಚಿಕ್ಕೋಡಿಯಾಗೂ ಕೊಡುವುದು ವಿಚಾರ. ನಾನು ಮೊದಲೇ ಸರಿ 1982 ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಿಂತು ಆವಾಗ 1988 ನನ್ನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದ್ದೀನಿ. ಈಗ ಕೂಡ ನಾನು ಹೈಕಮಾಂಡ್ಗೂ ವಿನಂತಿ ಮಾಡಿಕೊಂಡಿದ್ದೀನಿ. ಆಮೇಲೆ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ಒಂದು ಅವಕಾಶ ನಮಗೆ ಕೊಡ್ರಿ. ಅದು ಜನ ಕೂಡ ಇವತ್ತು ಕೇಳ್ತಾ ಇದ್ದಾರೆ, ಪ್ರಕಾಶ್ ಹುಕ್ಕೇರಿ ಅವರು ಸ್ಥಳೀಯ ಸಂಸ್ಥೆಗಳಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಐತಿ. ನಮ್ಮ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಹೈಕಮಾಂಡು ಒಂದು ಸ್ಪರ್ಧೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ನಾನು ವಿಚಾರ ಕೇಳಿದ್ರೆ ಒಂದು 6 ವರ್ಷ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತಿದ್ದಂತೆ ನಾನು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ ಹೈಕಮಾಂಡ್ಗೆ, ಅಂದರೆ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ, ನಮ್ಮ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಚಿಂಗಳೆ ಅವರಿಗೆ ಮತ್ತು ನಮ್ಮ ಎಲ್ಲ ಚುನಾಯಿತ ಶಾಸಕರಿಗೆ, ಮಾಜಿ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡಿಕೊಂಡಿದ್ದೀನಿ, ಒಂದು ಅವಕಾಶ ಮಾಡಿಕೊಡ್ಬೇಕು, 6 ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಶ್ರೀ ಹನುಮಾನ್ ಗಣೇಶ್ ಮಂಡಳದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಟ್ಟಣ ಹಾಗೂ ಕ್ಷೇತ್ರದ ಜನತೆಯ ಹಿತಕ್ಕೋಸ್ಕರ ಘನಹೋಮವನ್ನು ಆಯೋಜಿಸಲಾಗಿತ್ತು. ಶಾಸಕರಾದ ಗಣೇಶ್ ಹುಕ್ಕೇರಿ ಹಾಗೂ ಅವರ ಕುಟುಂಬಸ್ಥರು ನರಸಿಂಹವಾಡಿಯ ಪುರೋಹಿತರ ಪೌರಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. शक्रादयस्तु रघुनाथ भवेषु लक्ष्मी पापात्मनां दधियामि भवे बुद्धिः सदा Thank you.
Thank you.